ಚೆನ್ನಾಗಿದೆ, ಸೂಪರ್ ಇದೆ, ಜೋಶ್ ಆಗಿತ್ತು ಮೂವಿ, ಜೋಶ್ ಆಗಿತ್ತು, ಸಖತ್ ಆಗಿತ್ತು ಮೂವಿ. ಸರ್ ಹೆಂಗಿದೆ ಸರ್ ಮೂವಿ? ಸರ್ಗೆ ಒಳ್ಳೆ ಮೆಸೇಜ್ ಇರೋ ಫಿಲಿಂ ಸರ್, ಇದು ಸ್ವಲ್ಪ ಒಳಗಾರಿಟಿ ಬಿಟ್ರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದುನಿಯಾ ವಿಜಯ್. ಸುಮಾರು ವರ್ಷನೇ ಆಗಿತ್ತೇನೋ ಆಫ್ಟರ್ ಕಾಂತಾರ ಒಳ್ಳೆ ಫಿಲಿಂ ಮುಂದೆ ಇರಲಿಲ್ಲ ಕನ್ನಡ ಇಂಡಸ್ಟ್ರಿಲಿ. ಈಗ ಬರೀ ಯೂತ್ಗೆ ಅಂತ ಅಲ್ಲ, ಅಪ್ಪ ಅಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ. ಯಾಕೆಂದ್ರೆ ಇವತ್ತಿನ ಸಮಾಜ ಏನಾಗಿದೆ ಅಂದ್ರೆ ಯೂತ್ಸ್ ಆ ವಿಚಿತ್ರ ಹೇರ್ ಸ್ಟೈಲ್ಗಳು, RX ಬೈಕ್ಗಳು ಅದೊಂದು ಸೋಕೆ ಅನ್ಕೊಂಡಿದ್ದಾರೆ. ಬಟ್ ಅದು ವಾಸ್ತವತೆ ಏನಿದೆ ಅಂದ್ರೆ ಹಿಂದೆ ಹೇಳಿ, ಗಾಂಜಾ ಸೇದಿ, ಡ್ರಗ್ಸ್, ಮಾಫಿಯಾ ಇದೆಲ್ಲ ನಾವು ಕೇಳ್ತಿದ್ದೋ ಅಷ್ಟೇ, ನೋಡಿರ್ಲಿಲ್ಲ. ಬಟ್ ದುನಿಯಾ ವಿಜಯ್ ಸರ್ ಅದನ್ನ ಯಾವ ರೀತಿ ತೋರಿಸಿದ್ದಾರೆ ತೆರೆ ಮೇಲೆ, ಅದರಿಂದ ಎಷ್ಟು ಯೂತ್ ಹಾಳಾಗ್ತಿದ್ದಾರೆ ಅಂದ್ರೆ ಈ ಫಿಲಿಂ ನೋಡಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಜೀವನದಲ್ಲಿ ಒಳ್ಳೆ ಪಾಠ ಸರ್. ಅಪ್ಪ ಅಮ್ಮನ ಗೋಳಿಕೊಂಡು ನಿಜಕ್ಕೂ ಕಣ್ಣೀರ್ ಬರೋ ಅಂತ ಪಿಕ್ಚರ್ ಇದು, ನಾ ಕಣ್ಣೀರ್ ಹಾಕಿದ್ದೀನಿ ಇವತ್ತು. ಬರೀ ಎಂಟರ್ಟೈನ್ಮೆಂಟ್ ಅಲ್ವೇ ಅಲ್ಲ ಯೂತ್ ಇದು, ಒಳ್ಳೆ ಮೆಸೇಜ್ ಅಂತ ಫಿಲಿಮು, ಫ್ಯಾಮಿಲಿ ಸಮೇತ ಬಂದು ನೋಡೋಂತ ಫಿಲಿಂ ಸರ್. ಆಕ್ಟಿಂಗ್ ಮಾತೇ ಇಲ್ಲ, ಡೈಲಾಗ್ ಅಷ್ಟೇನೆ, ಸೆನ್ಸಾರು ಕಟ್ಟೆ ಇಲ್ಲ, ಅದು ಹೆಂಗೆ ಇರಬೇಕು ಸರ್ ಇವತ್ತು. ಸೆನ್ಸಾರ್ ಕಟ್ ಆಗಿದ್ರೆ ಫಿಲಿಂ ನೋಡಕ್ ಆಗ್ತಿರ್ಲಿಲ್ಲ. ಬಟ್ ನೋಡೋಂತ ಫಿಲಿಂ ಇದು, ಪ್ರತಿಯೊಬ್ಬ ಯೂತ್ಸ್ ಪ್ರತಿಯೊಬ್ಬ ಫ್ಯಾಮಿಲಿ ಸಮೇತ ಬಂದು ನೋಡೋಂತ ಪಿಕ್ಚರ್. ದುನಿಯಾ ವಿಜಯ್ ಸರ್ ಹ್ಯಾಟ್ಸ್ ಆಫ್, ಇಂಥ ಫಿಲ್ಮ್ ಬರಲೇಬೇಕು ಕನ್ನಡ ಇಂಡಸ್ಟ್ರಿಲಿ, ಸೂಪರ್ ಆಯ್ತು. ಇವಾಗ ಫಿಲಮು ಎಲ್ಲ ಯೂತ್ಸ್ ನೋಡಬೇಕು, ಯಾರ್ಯಾರು ನಶೆ ಮಾಡೋಕ್ಕೆ ಬೇರೆ ಎಲ್ಲ ಏನೇನು ಯೂಸ್ ಮಾಡ್ತಾವ್ರೆ ಅದರದ್ದೇ ಫಿಲಮ್ ಇದು. ಎಲ್ಲ ಯೂತ್ಸು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಒಂದು ಒಳ್ಳೆ ಮೆಸೇಜ್ ಇದೆ. ದುನಿಯಾ ವಿಜಯ್ ಸರ್ ಒಂದು ಒಳ್ಳೆ ಫಿಲಮ್ ಮಾಡಿದ್ದಾರೆ, ಇದು ಇವಾಗಿನ ಈ ಸಿಚುವೇಶನ್ಗೆ ಕರೆಕ್ಟಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಫಿಲಮ್ ನೋಡಿ, ಫಿಲಮ್ ಸೂಪರಾಗೈತೆ. ಏನ್ ಇಷ್ಟ ಆಯ್ತು ಈಗ ನ್ಯೂಸ್ಗಳೆಲ್ಲ ನೋಡ್ಲೇಬೇಕು, ತಂದೆ ತಾಯಿಗಳು ಪಕ್ಕ ನೋಡ್ಲೇಬೇಕು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ, ಸಾಕಾಗ್ತಾ ಇದೆ ಫಿಲಮು. ಮೇಡಮ್ ಮೂವಿ ನೋಡಿದ್ರಾ? ಚೆನ್ನಾಗಿದೆಯಾ?